ನಮ್ಮಲ್ಲಿ ಓಲೈಕೆ ಏನದಲ್ಲ, ನಾವು ಭಾರತೀಯರಂದಾಗ ನ್ಯಾಷನಲಿಸಂ ದೇಶಭಕ್ತಿ ಅಲ್ಲಲ್ಲ, ಆ ಅಲ್ಲಲ್ಲ, ಈ ನೆರೇಟಿವ್ ನಲ್ಲಿ ಬಹಳ ಸ್ಪಷ್ಟವಾಗಿ ಏನಂದ್ರೆ ಎಲ್ಲರನ್ನು ವಿಶ್ವಾಸ ಇದು ಮತಕ್ಕಾಗಿ ಅಂತ ಅಲ್ಲ, ಇನ್ಕ್ಲೂಸಿವ್ ಆಗಿರಬೇಕು, ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರ ಜೊತೆ ಕಾರ್ಯವನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕು, ಕೆಲಸ ಮಾಡಿಕೊಡ್ಬೇಕು, ಅವ್ರಿಗೆಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು, ಪ್ರೋತ್ಸಾಹವನ್ನು ಕೊಡಬೇಕು, ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು ಅನ್ನೋಂಥದ್ದು ಮೂಲ ಉದ್ದೇಶವಾಗಿದೆ. ಮತಕ್ಕಾಗಿ ಕಾರ್ಯವನ್ನು ಮಾಡೋದಲ್ಲ, ತುಷ್ಟೀಕರಣದ ರಾಜಕಾರಣ ಅಲ್ಲ. ತುಷ್ಟೀಕರಣದ ರಾಜಕಾರಣವನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವತ್ತೂ ಮಾಡಲ್ಲ. ಸ್ಪಷ್ಟತೆ ಇರುವಂಥ ರಾಜಕಾರಣವನ್ನು ಮಾಡ್ತೀವಿ. ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಕಾಸ್ ಈ ಬಹಳ ಸ್ಪಷ್ಟವಾಗಿ ಇಟ್ಕೊಂಡು ಕೆಲಸವನ್ನು ಮಾಡ್ತಿರೋದು ನ್ಯಾಷನಲಿಸ್ಟಿಕ್ ಆಗಿ. ಈಗ ಅದು ನೀವು ಈ ಸಂದೇಶ ಕೊಟ್ಟಾಗ ಯಾರ ಮಧ್ಯದಲ್ಲಲ್ಲ ಅನ್ನೋಂಥದ್ದು, ಇದು ಜನಪರವಾಗಿ ಸರ್ಕಾರ ಕೊಡುವಂಥದ್ದು, ಯಾರನ್ನ ದ್ವೇಷ ಮಾಡೋಂಥದ್ದು ಏನಲ್ಲ. ಈ ವ್ಯಕ್ತಿಗಳು ಇರ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಿರ್ತಾರೆ. ಈ ಟಿಪ್ಪು ಸುಲ್ತಾನ್ ಅನ್ನೋಂಥದ್ದು ನರಹಂತಕ ಮತಾಂಧ, ನಮ್ಮ ಸಮಾಜದಲ್ಲಿ ದ್ವೇಷ ವೈಮನಸ್ಸನ್ನ ಜಿಹಾದಿಯನ್ನ ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದಂಥವ್ರು. ಇಂಥ ಸ್ಪಷ್ಟತೆಯನ್ನು ಇಟ್ಕೋಬೇಕಾಗತ್ತೆ. ಇವತ್ತು ಎಲ್ಲರನ್ನು ಟಿಪ್ಪು ಎಲ್ಲ ಮುಸಲ್ಮಾನರನ್ನು ನಾವು ಟಿಪ್ಪು ಸುಲ್ತಾನ್ ಅಂತ ಹೇಳಕ್ಕಾಗತ್ತಾ? ಸೊ ಈ ರೀತಿ ಸ್ಪಷ್ಟತೆಯಲ್ಲಿ ಇವತ್ತು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದಂದ್ರೆ ಎಲ್ಲಿ ಸ್ಪಷ್ಟತೆ ಕೊಡಬೇಕಾಗಿತ್ತು ಆ ಸ್ಪಷ್ಟತೆ ಕೊಡುವಂಥದ್ದಾಗುತ್ತೆ. ಈಗ ಇವಾಗ ಅವ್ರ ತಂದೆ ಹೈದರಾಲಿ, ಈಗ ಒಂದು ಅವ್ರ ತಂದೆ ಹೈದರಾಲಿ ಅವ್ರನ್ನ ಮತಾಂಧ ಅಂತ ಕರೆದ್ವಾ, ನರಾಂತಕ ಅಂತ ಕರೆದ್ರಾ,